ಸಂಧ್ಯಾ, ಇವ್ರು ಬಂದ್ರು ಆರತಿ ತಗೊಂಡ್ ಬಾಮ್ಮ. ಲಕ್ಷ್ಮಿ ಒಬ್ಬಳು ಬಿಟ್ಟು ಮನೆ ಹೆಣ್ಮಕ್ಳೆಲ್ಲ ಇಲ್ಲೇ ಇದ್ರು. ಏನಾಯ್ತು, ಲಕ್ಷ್ಮಿ ಮಲಗಿದಾಳ? ಲಕ್ಷ್ಮಿ ಆಗ್ಲೇ ಎದ್ದಿದ್ದಾಳೆ ಮಾವಯ್ಯ. ಶಂಕ್ರಿ, ನಾಳೆಯಿಂದ ಪೂಜೆ ಸಮಯಕ್ಕೆ ಸರಿಯಾಗಿ ಅವಳು ಇಲ್ಲಿರ್ಬೇಕು. ಹೋರೇ, ಸೂರ್ಯೋದಯಕ್ಕೆ ಮುಂಚೆ ಹೇಳೋ ಅಭ್ಯಾಸ ಮಾಡಿಸು. ಲಕ್ಷ್ಮಿ ಇಷ್ಟೊತ್ತಾದ್ರೂ ಒಳಗಡೆನೆ ಬಂದಿಲ್ಲ ಅಲ್ಲ, ಏನ್ ಇಷ್ಟೊತ್ ರಂಗೋಲಿ ಹಾಕ್ತಾ ಇರ್ತಾರ? ಏನು, ಲಕ್ಷ್ಮಿ ರಂಗೋಲಿ ಹಾಕ್ತಾ ಇದ್ದಾಳ? ಹೌದು ಅತ್ತೆ, ಪಾಪ ಚಿಕ್ಕ ಹುಡುಗಿ ಅಲ್ವಾ, ಅವಳಗ್ ರಂಗೋಲಿ ಹಾಕಕ್ ಬರತ್ತೋ ಇಲ್ವೋ, ಅದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೋತಿದ್ದಾಳೆ ಅನ್ಸುತ್ತೆ. ಅಯ್ಯೋ, ನಿಮ್ ಮಾಮಯ್ಯ ಇನ್ನೇನ್ ಹೊರಡೋ ಟೈಮು, ಅವಳು ಸರಿಯಾಗಿ ರಂಗೋಲಿ ಹಾಕಿರ್ಲಿಲ್ಲ ಅಂದ್ರೆ ಮುಗ್ದು ಹೋಯ್ತು ಕತೆ. ಬುಕ್ಕಲ್ಲಿ ಈ ತರ ಇರ್ಲಿಲ್ಲ, ಇಲ್ಲಿ ಯಾವ ಡಿಸೈನ್ ಇತ್ತು? ಅಯ್ಯೋ, ಯಾಕೋ ನೆನಪಿಗೆ ಬರ್ತಾ ಇಲ್ಲ. ವರಲಕ್ಷ್ಮಿ, ಬಟ್ಟೆ ಒಗೆಯೋದಕ್ಕೆ ಅಡಿಗೆ ಮಾಡೋದಕ್ಕೆ ನಾನೇ ನಿನ್ನ ತಗ್ಲಾಕಿದ್ದೆ, ಆದ್ರೆ ಇವತ್ತು ಮಾತ್ರ ನೀನಾಗ ನೀನೇ ಬಂದು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಸಂಧ್ಯಾ ಅತ್ತೆ ಹತ್ರ ಕೇಳಿ ತಗ್ಲಾಕೊಂಡಿದ್ಯಾ. ಇವತ್ ಮಾತ್ರ ಅಜ್ಜಯ್ಯ ಬಯ್ಯು ಬೈಗ್ಲಕ್ಕೆ ತವ್ರ ಮನೆಗೆ ಹೋಗೋದು ಗ್ಯಾರಂಟಿ ಕಣೆ. ಇವತ್ ನೀನ್ ರಂಗೋಲಿ ಹಾಕ್ತಾ ಇದೀಯಾ? ಹ್ಞೂ ಅಕ್ಕ, ಇವತ್ ನಾನೇ ರಂಗೋಲಿ ಹಾಕ್ತೀನಿ ಅಂತ ಸಂಧ್ಯಾ ಅತ್ತೆ ಹತ್ರ ಹೇಳ್ದೆ. ಒಳ್ಳೆ ಕೆಲ್ಸ, ಅಜ್ಜಯ್ಯಂಗೆ ಹೆಣ್ಮಕ್ಳು ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ನಿಂಗೆ ರಂಗೋಲಿ ಹಾಕಕ್ ಬರುತ್ತೆ ತಾನೆ? ಅಯ್ಯೋ, ನನಗೆ ರಂಗೋಲಿ ಹಾಕಕ್ ಬರಲ್ಲ ಅಕ್ಕ, ನೆನ್ನೆ ಬುಕ್ಕಲ್ಲಿ ನೋಡ್ಕೊಂಡು ಸ್ವಲ್ಪ ಕಲಿತೆ, ಅದನ್ನೇ ಇವತ್ತು ನೆನ್ಪು ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಪರವಾಗಿಲ್ವೇ, ನೆನ್ನೆ ಕಲಿತು ಇವತ್ತು ರಂಗೋಲಿ ಹಾಕ್ತಾ ಇದೀಯ ಅಂದರೆ ಮೆಚ್ಚಲೇಬೇಕು, ಇದು ಛಲ ಅಂದರೆ. ಹ್ಞೂ, ನಿನ್ನ ಪ್ರಯತ್ನ ನೋಡಿ ನಂಗೆ ತುಂಬ ಖುಷಿ ಆಯ್ತು. ಥ್ಯಾಂಕ್ಸ್ ಅಕ್ಕ. ನಾನೇನಾದ್ರು ಸಹಾಯ ಮಾಡ್ಬೇಕಾ? ಅಯ್ಯೋ ಪರವಾಗಿಲ್ಲ ಅಕ್ಕ, ನಾನೇ ಹಾಕ್ತೀನಿ. ಲಕ್ಷ್ಮಿ, ಸ್ವಲ್ಪ ಬೇಗ ಅಜಯ ಬರೋ ಟೈಮ್ ಆಯ್ತು. ಸರಿ ಅಕ್ಕ. ಅಯ್ಯೋ, ಇನ್ನೇನು ಅಜಯ ಬಂದ್ಬಿಡ್ತಾರೆ, ಅವ್ರು ಬರೋದ್ರೊಳಗೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಅವ್ರ ಕೈಯಲ್ಲಿ ಸೈ ಹಂಚ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಮುಖಕ್ ಮಂಗಳಾರತಿ ಮಾಡ್ಬಿಡ್ತಾರಷ್ಟೆ. ನೀನ್ ಮಾಡೋ ಕಾಫಿ ಅಂದ್ರೆ ಕಾಫಿ ಶಕ್ತಿ, ಈ ಸ್ವಾದ ಸದಾ ಕಾಲ ನಾಲ್ಗಿನಲ್ಲೇ ಇರುತ್ತೆ. ನಮ್ ತಾಯಿನ ಬಿಟ್ರೆ ನೀನೇ ಈ ತರ ಕಾಫಿ ಮಾಡು. ಹ್ಮ್, ನೀವು ದೇವಸ್ಥಾನಕ್ಕೆ ಏನು ಹೋಗ್ಬೇಕು ಅಂದಿಲ್ಲ, ಆದಷ್ಟು ಬೇಗ ಬರ್ತೀನಿ ಆಯ್ತಾ? ಸಂಧ್ಯಾ, ಪದ್ಮ, ಪಲ್ಲವಿ ಬನ್ನಿ ಇಲ್ಲಿ. ಸ್ಕಂದರ್ ಹೆಂಡತಿಗೆ ಈ ಮನೆಯಲ್ಲಿ ಅಚ್ಚುಕಟ್ಟಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನೀವೆಲ್ಲ ಹೇಳ್ಕೊಡ್ಬೇಕು. ಆಮೇಲೆ ನನ್ನ ಬಟ್ಟೆ ಅವಳಿಗೆ ಒಗೆಯೋದಕ್ಕೆ ಕೊಡ್ಬೇಡಿ. ನಿಮ್ಮ ಬಟ್ಟೆನೂ ಅಷ್ಟೇ, ಬೆಲೆ ಬಾಳೋ ಬಟ್ಟೆನ ಅವಳ ಕೈ ಕೊಡ್ಬೇಡಿ, ಚೆನ್ನಾಗಿ ಒಗೆಯೋದು ಕಲ್ತ್ಕೊಳ್ಳಿ, ಆಮೇಲೆ ನೋಡ್ರಿ. ಹ್ಮ್, ಬರ್ತೀನಿ.
ಸಂಧ್ಯಾ, ಪದ್ಮ, ಪಲ್ಲವಿ ಬನ್ನಿ ಇಲ್ಲಿ. ಶಂಕ್ರಿ, ರಂಗೋಲಿ ಹಾಕಿದ್ಯಾ? ಅದು ಸಂಜೆ ನೀನ್ ಹಾಕಿದ್ಯ? ಅದು ನಾನಲ್ಲ ಮಾವಯ್ಯ. ಮತ್ತಿನ್ಯಾರು? ಪದ್ಮ? ಇಲ್ಲ ಮಾವಯ್ಯ. ಮತ್ತೆ ಪಲ್ಲವಿ, ನೀನ್ ಹಾಕಿದ್ಯಾ? ಇಲ್ಲ ಅಜಯ, ನಾನು ಹಾಕಿಲ್ಲ. ಏನದು ಗುಸ್ಗುಸು? ಯಾರು ಹಾಕಿದ್ದು ಅಂತ ಕೇಳ್ತಾ ಇದ್ದೀನಲ್ವಾ. ಅದು ಮಾವಯ್ಯ, ಸ್ಕಂದನ್ ಹೆಂಡತಿ ಲಕ್ಷ್ಮಿ ಇವತ್ತು ರಂಗೋಲಿ ನಾನು ಇಡ್ತೀನಿ ಅಂದ್ಲು, ಅದಕ್ಕೆ ನಾನೇ ಕೊಟ್ಟೆ. ಇಲ್ಲ ಅವಳು, ಲಕ್ಷ್ಮಿ, ಲಕ್ಷ್ಮಿ ಮಾವಯ್ಯ. ರಂಗೋಲಿ ಹಾಕಿದ್ದೀನ? ಹೌದು ನಾನೆ. ತುಂಬಾ ಚೆನ್ನಾಗಿ ಶಂಕರಿನೇ ಈ ತರ ರಂಗೋಲಿ ಹಾಕ್ತಾ ಇದ್ದು, ಅದಾದ್ಮೇಲೆ ಈಗಲೇ ನೋಡ್ತಾ ಇರೋದು ಇಷ್ಟು ಸುಂದರವಾಗಿ ರಂಗೋಲಿ ಹಾಕಿದ್ರು. ನಮ್ ವರು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕದ್ಲ? ಆಯ್ತು, ಇನ್ಮೇಲೆ ನಾಳೆಯಿಂದ ನೀನೇ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ಆಯ್ತಾ? ಎಲ್ರು ಕೇಳಿಸ್ಬಿಡಿ, ನಾಳೆಯಿಂದ ಲಕ್ಷ್ಮೀನೇ ರಂಗೋಲಿ ಹಾಕು. ರಂಗೋಲಿಯನ್ನು ತುಂಬಾ ಚೆನ್ನಾಗಿ ಹಾಕಿದೀಯಮ್ಮ, ಆದ್ರೆ ಅದ್ರ ವಿಶೇಷತೆ ಏನು, ಯಾವಾಗ ಹಾಕ್ತಾರೆ ಅಂತ ಗೊತ್ತಾ? ಚೈತ್ರ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಹಾಕ್ತಾರೆ. ಈ ರಂಗೋಲಿಯ ಬಣ್ಣಗಳು ವಸಂತ ಕಾಲದ ವಿಶಿಷ್ಟತೆ ಮತ್ತು ಜೀವಂತಿಕೆಯನ್ನ ತೋರಿಸುತ್ತೆ. ಇದು ಪ್ರಕೃತಿಯ ಜೊತೆ ನಮ್ಮ ಅವಿನಾಭಾವ ಸಂಬಂಧನ ಬಿಂಬಿಸುತ್ತೆ. ಅಜ್ಜಯ್ಯ, ರಂಗೋಲಿ ಹಾಕೋದಕ್ಕೆ ಯಾವ ಪುಡಿ ಬಳಸ್ತಾರೆ? ಕೆಲವರು ಬೇರೆ ಕಲ್ಲಿನ ಪುಡಿಯಲ್ಲಿ ರಂಗೋಲಿ ಹಾಕ್ತಾರೆ, ಆದ್ರೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದನ್ನ ಶ್ರೇಷ್ಠ ಅಂತ ಹಿರಿಯರು ಹೇಳ್ತಾರೆ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ಬೇಕು ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಗೊತ್ತು ಅಜ್ಜಯ್ಯ, ಈ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಕ್ಕೆ ಮುಖ್ಯ ಕಾರಣ ನಮ್ಮ ಸನಾತನ ಧರ್ಮ, ಪ್ರಕೃತಿ ಬಗ್ಗೆ ಸೂಚಿಸೋ ಗೌರವ. ನಮ್ ಸುತ್ತ ಇರೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕೀಟಗಳಿಗೆ ನಾವು ತೋರಿಸೋ ಕಾಳಜಿನ ತೋರಿಸುತ್ತೆ. ನಾವು ರಂಗೋಲಿಗೆ ಬಳಸೋ ಅಕ್ಕಿ ಇಟ್ಟು ಇರುವೆಗಳಿಗೆ ಮತ್ತೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಅಲ್ಲಿ ರಂಗೋಲಿ ಮಧ್ಯೆ ಇಟ್ಟಿರೋ ನೀರನ್ನ ಪಕ್ಷಿಗಳು ಕುಡಿಯುತ್ತೆ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಾನು ನಿನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಒಳ್ಳೇದಾಯ್ತು, ನಾಳೆಯಿಂದ ರಂಗೋಲಿ ನೀನೇ ಹಾಕ್ಬೇಕು. ಆಯ್ತಾ? ಸರಿ ಅಜ್ಜಯ್ಯ. ತಿಳಿಸ್ಕೊಳ್ಳಿ, ಇಲ್ಲ ನಾಳೆಯಿಂದ ಲಕ್ಷ್ಮೀನೇ ರಂಗೋಲಿ ಇಡೋದು. ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ರಚಿಸ್ತು.
ಸಕಲ ಸೌಭಾಗ್ಯ ಸಿದ್ಧಿಸ್ತು. ಗುಂಡಗಿರಿ ಮಾಡೋದಾ ಮದುವೆಗಿಂತ ಮುಂಚೆನ ಒಂದ್ಸಲ ನೀನ್ ಮೇಲೆ ಅಗ್ರಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಏನೋ ಅಪ್ಪ ಅಮ್ಮ ಇಲ್ದೆ ಇರೋ ಅನಾಥ ಅಂತ ನಾನು ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಕಥೆಗಳು ಹೇಳು.